ಕರ್ನಾಟಕ ಎಲೆಕ್ಷನ್ಗೆ ಬಿಜೆಪಿಯ ಸಾರಥಿ ಯಾರು ಬರೀ ಹಿಂದುತ್ವದಿಂದ ಗೆಲ್ಲೋಕೆ ಆಗಲ್ಲ ಎಂದಿದ್ದೇಕೆ ಬಿಜೆಪಿ ಕಟೀಲ್ ಬೊಮ್ಮಾಯಿಯಿಂದ ಏನೂ ಆಗಲ್ಲ ಎಂದವರು ಯಾರು ಯಡಿಯೂರಪ್ಪ ಬೇಕೇ ಬೇಕು ಮೋದಿ ಅಮಿತ್ ಶಾ ಏನಂದ್ರು ಎಸ್ ವಿಕ್ರೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಾಪ್ಪ ನಾವು ಕರ್ನಾಟಕ ಟಿವಿಯಲ್ಲಿ ಸಾಕಷ್ಟು ಬಾರಿ ಈ ವಿಚಾರವನ್ನ ಇಳಿದ್ದೇವೆ ಹೇಳಿದ ವಿಚಾರಗಳೇ ಈಗ ಬಿಜೆಪಿ ಕಾರ್ಯಕಾರಿಣಿಯಲ್ಲೂ ಕೂಡ ಚರ್ಚೆ ಆಗಿದಾವೆ ನಾವು ಹೇಳಿದೇನು ಚರ್ಚೆ ಆಗಿಲ್ಲ ಅಲ್ಲಿ ಆ ಥರ ನಾವೇನು ಹೇಳ್ತಿಲ್ಲ ನಾವು ಆ ಅಂಶಗಳನ್ನು ಹೇಳಿದ್ವಿ ಹಿಂದೆ ಸಾಕಷ್ಟು ಬಾರಿ ರಾಜ್ಯ ಬಿ ಜೆ ಪಿಯ ಸಾರಥಿ ಯಾರು ಸಾರಥಿ ಅಂದರೆ ರಾಜ್ಯಾಧ್ಯಕ್ಷರನ್ಕೊಂಬಿಡಿ ಎಲ್ಲರನ್ನ ಮುನ್ನಡೆಸುವಂಥ ನಾಯಕತ್ವ ಯಾರಿಗಿದೆ ನಾಯಕ ಯಾರು ಯಡಿಯೂರಪ್ಪ ಅವರ ಬಿಟ್ಟು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು ಆದರೆ ಅವರನ್ನು ರಾಜ್ಯಾಧ್ಯಕ್ಷ ಅಂತ ಕಾರ್ಯಕರ್ತರು ಇಡೀ ಕರ್ನಾಟಕದ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಒಪ್ಕೊಳ್ಳಲ್ಲ ಅಷ್ಟು ಕೆಪಾಸಿಟಿ ಅನಿಲ್ ಕುಮಾರ್ ಕಟೀಲ್ಗೆ ಇಲ್ಲ ಅಂತ ಅವರೇ ಹೇಳ್ತಾರೆ ಅವರೇ ಆದರೆ ಕಾರ್ಯಕರ್ತರು ಅವರು ಬರೀ ಕರಾವಳಿಗೆ ಮಾತ್ರ ಸೀಮಿತ ಇನ್ನು ಬಸರಾಜ್ ಬೊಮ್ಮಾಯಿ ಲಕ್ಕಿ ಸಿ ಎಮ್ಮು ಜನರಾಭಿಪ್ರಾಯದಿಂದ ಜನನ ಕೊಟ್ಟ ತೀರ್ಪಿನಿಂದ ಸಿ ಎಮ್ ಆದವ್ರ ಅಲ್ಲ ಚಾನ್ಸ್ ಸಿಕ್ತು ಹೇಗೋ ಲಕ್ ಬಂತು ಲಕ್ ಬೈ ಚಾನ್ಸ್ ಎಸ್ ಏನು ಕುಮಾರಸ್ವಾಮಿ ಹೆಂಗೆ ಎಮ್ ಆಗಿದ್ರು ಲಕ್ಕಿಂದ ಅದೇ ಥರ ಬಸವರಾಜ್ ಬೊಮ್ಮಾಯಿ ಕೂಡ ಲಕ್ಕಿಂದ ಸಿ ಎಮ್ ಆದವರು ಅವರನ್ನು ಕೂಡ ಮಾಸ್ಟ್ ಲೀಡರ್ ಬಿ ಜೆ ಪಿಯನ್ನು ಮುನ್ನಡೆಸುವಂಥ ನಾಯಕ ಅಂತ ಒಪ್ಕೊಳ್ಳೋಕ್ಕೆ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರು ರೆಡಿ ಇಲ್ಲ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏನು ಅಸೆಂಬ್ಲಿ ಚುನಾವಣೆ ಇದೆ ಈ ಚುನಾವಣೆಯ ನಾಯಕತ್ವದ ಹೊಣೆ ಯಾರು ಒರ್ತಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಸಾಮೂಹಿಕ ನಾಯಕತ್ವ ಅನ್ನೋ ಒಂದು ಪದವನ್ನು ಪದೇ ಪದೇ ಬಳಸ್ತಾರೆ ಬಿ ಜೆ ಪಿ ನಾಯಕರು ಸಾಮೂಹಿಕ ನಾಯಕತ್ವ ಅಂದರೆ ಏನು ಇಲ್ಲಪ್ಪ ಎಲ್ಲ ಒಟ್ಟಾಗಿ ಹೋಗ್ತೀವಿ ಆ ಒಟ್ಟಾಗಿ ಹೋಗೋದು ಯಾರು ಕಂಡು ಹೋಗಿ ಕರ್ಕೊಂಡು ಹೋಗ್ತಾರೆ ರಾಜ್ಯದಲ್ಲಿ ಮೋದಿಯವ್ರು ಬರಬೇಕಾ ಪ್ರಧಾನಿ ನರೇಂದ್ರ ಮೋದಿಯೇ ಬರಬೇಕಾ ಅಥವಾ ಅಮಿತ್ ಶಾ ಅವ್ರು ಬರಬೇಕಾ ಜೆ ಪಿ ಅವ್ರು ಬರಬೇಕಾ ಯಾರು ಯಾರು ಸಾರಥಿ ಒಂದು ಸಮೂಹ ಒಟ್ಟಾಗಿ ನಾವೆಲ್ಲ ಜೊತೆಯಲ್ಲಿ ಹೋಗ್ತೀವಿ ಅಂದರೆ ಒಂದು ಮುನ್ನೆ ಮುಂದೆ ಒಬ್ಬ ನಾಯಕ ಇರಬೇಕಲ್ಲ ಆ ನಾಯಕ ಯಾರು ಅನ್ನೋ ಒಂದು ಚರ್ಚೆ ಗೊಂದಲಕ್ಕೆ ಬಿ ಜೆ ಪಿ ಸದ್ಯಕ್ಕೆ ಉಲ್ಟ ಲೆಕ್ಕಾಚಾರ ಲೆಕ್ಕಾಚಾರ ಮಾಡ್ತಿದೆ ಯಾರಿಗಪ್ಪ ನಾವು ನಾಯಕತ್ವನ ಕೊಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಬಿ ಜೆ ಪಿ ಇದೆ ಯಡಿಯೂರಪ್ಪ ಅವರನ್ನ ಸಿ ಎಂ ಸ್ಥಾನದಿಂದ ಇಳಿಸಿದ ಮೇಲೆ ಒಂದು ರೀತಿ ಗೊಂದಲ 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 ಯಡಿಯೂರಪ್ಪ ಅವ್ರನ್ನ ಟೂರ್ ಮಾಡ್ತೀವಂದ್ರು ಮಾಡೋಕೆ ಬಿಡಲಿಲ್ಲ ಅದಾದಮೇಲೆ ಅವರಿಗೆ ಸಂಸದೀಯ ಮಂಡಳಿ ಸ್ಥಾನವನ್ನು ಕೊಟ್ಟರು ಅವ್ರ ಮಗನಿಗೆ ವಿಜಯೇಂದ್ರನಿಗೆ ಮಂತ್ರಿ ಸ್ಥಾನ ಕೊಡ್ತಾರಂತೆ ಅಂತಿತ್ತು ಕೊಡಲಿಲ್ಲ ಆತ ಕೇಂದ್ರದಲ್ಲಿ ಏನೋ ಮಂತ್ರಿ ಪದಕ್ಕೆ ಮಂತ್ರಿ ಪದವಿ ಕೊಡ್ತಾರಂತಪ್ಪ ಅಂದೊಂದು ಚರ್ಚೆ ಕೂಡ ಇದೆ ಅದು ಇಲ್ಲ ಏನು ರಿಷಫರ್ ಮಾಡ್ತಾರಂತೆ ಕೇಂದ್ರದಲ್ಲಿ ಬಟ್ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಗೆ ಯಡಿಯೂರಪ್ಪ ಅನಿವಾರ್ಯ ಎಸ್ ಬರೀ ಹಿಂದುತ್ವ ಹಿಂದುತ್ವ ಕರಾವಳಿಯಲ್ಲಿ ವರ್ಕೌಟ್ ಆಗ್ಬೋದು ಬೆಂಗಳೂರಲ್ಲಿ ಕೆಲವೊಂದು ಬ ವರ್ಕೌಟ್ ಆಗ್ಬೋದು ಆದರೆ ಇಡೀ ರಾಜ್ಯಾದ್ಯಂತ ಬರೀ ಹಿಂದುತ್ವದಿಂದ ಬಿ ಜೆ ಪಿ ಗೆಲ್ಲೋದಕ್ಕಾಗೋದಿಲ್ಲ ಇದು ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬರೀ ಹಿಂದುತ್ವದ ಬಗ್ಗೆ ಮಾತನಾಡಬೇಡಿ ಮುಸ್ಲಿಮ್ರನ್ನು ಅಲ್ಪಸಂಖ್ಯಾತರನ್ನು ನೀವು ವಿನಾಕಾರಣ ಬೈಬೇಡಿ ಸೊ ಅವರನ್ನು ಜೊತೆಯಲ್ಲಿ ನಡ್ಸ್ಕೊಂಡು ಹೋಗಿ ಟಾರ್ಗೆಟ್ ಮಾಡಬೇಡಿ ಮುಸ್ಲಿಮ್ರನ್ನ ಅಲ್ಪಸಂಖ್ಯಾತರನ್ನ ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಶಾರುಖ್ ಖಾನ್ ಪಠಾನ್ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಪಠಾನ್ ಸಿನಿಮಾ ಯಾಕೆ ಟಾರ್ಗೆಟ್ ಮಾಡ್ತಾರೆ ನೀವು ಬಿಟ್ಬಿಡಿ ಆ ಒಂದು ಹಿಂದುತ್ವ ಈ ರೀತಿಯ ಟಾರ್ಗೆಟ್ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಮಾಡಿರತಕ್ಕಂಥ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ ಮುನ್ನೆಲೆಗೆ ಬರ್ತಾ ಇಲ್ಲ ಬರೀ ವಿವಾದ ಹಿಂದುತ್ವ ಮಾತ್ರ ಚರ್ಚೆ ಆಗ್ತಾ ಇದೆ ನಾವು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಚರ್ಚೆ ಆಗ್ತಿಲ್ಲ ಅನ್ನೋ ಒಂದು ಸಲಹೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಇದೊಂದು ಕಡೆ ಅಂದರೆ ಹಿಂದುತ್ವದಿಂದ ಮಾತ್ರ ಗೆಲ್ಲೋದಕ್ಕಾಗಲ್ಲ ನಾವು ಕರ್ನಾಟಕದಲ್ಲಿ ಇಡೀ ದೇಶಾದ್ಯಂತ ಅವರು ಮಾತಾಡಿರಬೇಕಾದ್ರೆ ಕರ್ನಾಟಕದ ಅಜೆಂಡಾ ಕೂಡ ಬರೀ ಹಿಂದುತ್ವ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ಕರಾವಳಿ ವರ್ಕೌಟ್ ಆಗುತ್ತೆ ನಾಯಕತ್ವವನ್ನು ಬೆಳೆಸಿ ನಾವು ಯಾವುದೋ ಒಂದು ಸಣ್ಣ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದರೆ ಯಡಿಯೂರಪ್ಪ ಅವರ ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಯಡಿಯೂರಪ್ಪ ನಮಗೆ ಅನಿವಾರ್ಯ ಅನ್ನೋ ಒಂದು ಮಾತುಗಳನ್ನು ಕೆಲವೊಂದಿಷ್ಟು ನಾಯಕರು ಹೇಳಿದ್ದಾರೆ ಅಲ್ಲಿಗೆ ಯಡಿಯೂರಪ್ಪ ಅವರಿಗೆ ಮತ್ತೆ ನಾಯಕತ್ವ ಕೊಡ್ತಾರಾ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ನಾಯಕತ್ವ ಯಾರು ಯಡಿಯೂರಪ್ಪ ಅವರಿಗೆ ಪ್ರಚಾರ ಸಮಿತಿಯನ್ನು ಮಾಡಿ ಅದರ ಒಂದು ಹೊಣೆಯನ್ನು ಕೊಡಬಹುದಾ ಈ ರೀತಿ ಲೆಕ್ಕಾಚಾರಗಳು ಆಗ್ತಿದ್ದಾವೆ ನೋಡೋಣ ಬಿ ಜೆ ಪಿ ಅವರಿಗೆ ಒಂದು ನುಂಗಲಾದರ ಒಂದು ಇದ್ದಾರೆ ಯಡಿಯೂರಪ್ಪ ಅವರು ಸೈಲೆಂಟ್ ಆಗಿದ್ದರು ಒಂದು ವೇಳೆ ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ ಎರಡು ಸಾವಿರದ ಹದಿಮೂರರ ಗತಿ ಬಂದರೆ ಏನಪ್ಪ ಅನ್ನೋ ಚರ್ಚೆ ಆಗ್ತಿದೆ ಹಾಗಾಗಿ ಯಡಿಯೂರಪ್ಪ ಬಿ ಜೆ ಪಿಗೆ ಅನಿವಾರ್ಯ ಯಡಿಯೂರಪ್ಪನವ್ರಿಗೆ ಈಗ ಬಿ ಜೆ ಪಿ ಅನಿವಾರ್ಯ ಅಲ್ಲದೇ ಇರಬಹುದು ವಯಸ್ಸಾಯಿತು ಇನ್ನು ರಾಜಕಾರಣ ಎಲ್ಲ ಮುಗೀತು ಅಂತ ಸೊ ನಿಮ್ಮ ಪ್ರಕಾರ ಯಡಿಯೂರಪ್ಪ ಅವರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಬಿ ಜೆ ಪಿ ಮುಕ್ಕುತ್ತಾ ಸೋಲುತ್ತಾ ಸೊ ಏನು ಮಾಡಬೇಕು ಯಡಿಯೂರಪ್ಪ ಅವರಿಗೆ ಯಾವ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಬಿ ಜೆ ಪಿಗೆ ಒಂದು ರೀತಿ ಪಾಸಿಟಿವ್ ಆಗಬಹುದು ಅಂತ ನಿಮ್ಗೆ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು